मुंडरकी तालूकु श्री जगद्गुरु अन्नदानेश्वर तालूकु क्रीडांगण ध्वजारोहण निर्वहिसिद तहसीलदार धनंजय मालगत्ति गदग जिले मुंडरकी तालूकु क्रीडांगण तहसीलदार धनंजय मालगत्ति 77ने स्वातंत्र्योत्सव ध्वजारोहण नेरवेरिसिदरु। बळिक मातनाडिद अवरु हलवारु देश प्रेमिगळ होराटद फलवागि नम्म देशक्के स्वातंत्र्य दोरेतिदे अदर अंगवागि इंदु देशदल्लि संभ्रमदिंद स्वातंत्र्योत्सववन्न आचरिसलागुत्तिदे। बरी स्वातंत्रोत्सवन आचरणे माडोत्रोंदिगे समाजदल्लि उत्तम नागरिकरागि बाळबेकु हागू प्रतियोब्बरू तम्म मक्कळिगे बुद्ध उत्तम उद्यभ्यास कोडिसोदर जोतेगे तम्म मक्कळन्न समाजद ओब्ब उत्तम प्रजेयन्नागि रूपिसबेकु अंत अंदाग मात्र नावु ओब्ब उत्तम प्रजेयागि बाळलु साध्य अंत। ई संदर्भदल्लि देशभक्ति गीतेगळिगे शाला बालकियर नृत्यवंतु नम्म देशद स्वातंत्र्यक्के होराडि प्राणतेत्त वीररन्न ओंदु क्षण कण्मुंदे बंदु होदंते नृत्य माडिदरु। ಈ ಸಮಯದಲ್ಲಿ ತಾಲೂಕು ಆಡಳಿತ ಮಂಡಳಿಯ ಎಲ್ಲ ಇಲಾಖೆ ಅಧಿಕಾರಿಗಳು ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು। ಅರ್ಜುನ ಹೊಸಮನಿ ಎನ್‌ಕೆಎಸ್ ಟಿವಿ 4 ಮುಂಡರಗಿ ಪಡೆಯಬೇಕೆನ್ನುವಂತಹ ದೃಷ್ಟಿಯಿಂದ ನಮ್ಮ ಹಿಂದಿನ ಗುರುಗಳು ಅವರು ಬಹಳಷ್ಟು ಆರೋಗ್ಯವಂತರು ಅವರು ಮುಂಜಾನೆ ಹೆಸರು ಹೊಳೆ 8 ಕಿಲೋಮೀಟರ್ 8 ಕಿಲೋಮೀಟರ್ ಹೊಳೆ ಬರ್ತಿದ್ರು ಅಲ್ಲಿ ಹೋಗಿ ಸಂಚಾರ ಕೋಯ್ ಕೈ ಮುಖ ತೊಳ್ಕೊಂಡು ಹೊಳೆಯಲ್ಲಿ 8 ಹೋಗಿ 8 ಅಂದ್ರೆ 16 ಕಿಲೋಮೀಟರ್ ಅವರು ನಡೆದು ಹೋಗಿ ಬರ್ತಿದ್ರು ಅಂತಕ್ಕಂತಹದ್ದು ಅವರ ಇತಿಹಾಸ। ಹಾಗೆ ಅಂತ ಒಬ್ಬ ಬಲಿಷ್ಠ ಪೂಜ್ಯ ಗುರುಗಳ ಹೆಸರಿನಲ್ಲಿ ಅವರ ಮೂರ್ತಿಯನ್ನು ಕೂಡ ಪ್ರಾರಂಭದಲ್ಲಿ ಅಲ್ಲಿ ಮಹಾದ್ವಾರದ ಮೇಲೆ ಕೂಡಿಸಿ ಅವರ ನೆನಪು ಇರಲಿ ಅನ್ನುವಂತಹ ದೃಷ್ಟಿಯಿಂದ ಯಾವ ಕ್ರೀಡಾಂಗಣ ಇವತ್ತು ಪ್ರಾರಂಭ ಆಗಿದೆ ಇಂತಹ ಒಂದು ಕ್ರೀಡಾಂಗಣದಲ್ಲಿ ಪಾಲ್ಗೊಂಡು ನೀವೆಲ್ಲರೂ ಕೂಡ ಈ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುವುದರ ಜೊತೆಗೆ ನಿಮ್ಮೆಲ್ಲರ ಒಂದು ದೇಶಭಕ್ತಿ ಅದು ಚಿರಂತನವಾಗಿ ಇರಲಿ ದೇಶ ಒಂದು ದೇಶಾಭಿಮಾನವನ್ನು ಬೆಳೆಸಿಕೊಂಡು ಇವತ್ತು ನಮ್ಮ ನಾಡಿನ ಒಳ್ಳೆ ಸತ್ಪ್ರಜೆಗಳಾಗಿ ಬೆಳೆಯಿರಿ ಅಂತ ಹೇಳಿ ಹಾರೈಸುತ್ತಾ ಇವರೆಲ್ಲರ ಕನಸು ನನಸಾಗಿಸುವತ್ತ ಸಾಗಿರುವ ನಾವು ಭಾರತವನ್ನು ಜಾಗತಿಕವಾಗಿ ಪ್ರಬಲ ಹಾಗೂ ಶಕ್ತಿಶಾಲಿ ರಾಷ್ಟ್ರವಾಗಿಸುವಲ್ಲಿ ನಿರಂತರವಾಗಿ ಸಂತೋಣ। ಭಾರತವೇ ಹೆಸರಾದ ದೇಶ, ಭಾರತೀಯ ಪ್ರಜೆಗಳಾದ ನಾವು ಪ್ರತಿಯೊಬ್ಬರೂ ದೇಶಾಭಿಮಾನದೊಂದಿಗೆ ದೇಶ ಸಂರಕ್ಷಣೆಗೆ ಸಹಕರಿಸಬೇಕು। ಐಮತ ಆಲೋಚನೆ ಹಾಗೂ ಕನಸುಗಳೊಂದಿಗೆ ಉನ್ನತ ಶಿಕ್ಷಣ ಪೂರೈಸಿ ಸ್ವಾವಲಂಬಿ ಬದುಕಿನತ್ತ ಹೆಜ್ಜೆ ಇರಿಸಬೇಕು। ಸರ್ಕಾರ ಕೈಗೊಂಡ ಯೋಜನೆಗಳು ಜನಪರವಾಗಿದ್ದು ಜನತೆ ಯೋಜನೆಗಳ ಲಾಭ ಪಡೆದುಕೊಂಡು ಅಭಿವೃದ್ಧಿ ಪಥದತ್ತ ಸಾಗುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು। ಶಾಲ ಬಲಿದಾನದೊಂದಿಗೆ ಹೋರಾಟ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಯುವಕರಿಗೆ ರೋಲ್ ಮಾಡಲ್ಗಳಾಗಿರಬೇಕು। ಅವರ ಬದುಕಿನ ಯಶಸ್ಸು ತ್ಯಾಗ ಕಠಿಣ ಪರಿಶ್ರಮ ಸಮರ್ಪಣ ಭಾವ ನಮ್ಮ ಬದುಕಿಗೆ ಪಾಠವಾಗಬೇಕು। ಇಂದು ದೇಶ ರಕ್ಷಣೆ ಮಾಡುತ್ತಿರುವ ಯುವಕರು ಗಡಿಯಲ್ಲಿ ದೇಶ ರಕ್ಷಣೆ ಕಂಕಣಬದ್ಧರಾಗಿ ನಿಂತಿದ್ದಾರೆ। ದೇಶದ ಸಾರ್ವಭೌಮತ್ವ ಕಾಪಾಡಿಕೊಂಡು ದೇಶವನ್ನು ಸಮರ್ಥ